ಆತ್ಮೀಯ ವೀಕ್ಷಕರೆ, ನಿಮ್ಮೆಲ್ಲರಿಗೂ ಅಮೇಜಿಂಗ್ ಪ್ರೊಡಕ್ಷನ್ಸ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ತಾಯಿಯ ಮಡಿಲು ಹೊಂಗೆಯ ನೆರಳು ಎಂಬ ಗಾದೆ ಮಾತು ನಮ್ಮೆಲ್ಲರಿಗೂ ತಿಳಿದೇ ಇದೆ. ಈ ಹೊಂಗೆ ಮರವು ಹಲವಾರು ಪಕ್ಷಿಗಳಿಗೆ ಹಾಗೂ ಮನುಷ್ಯರಿಗೆ ನೆರಳನ್ನು ನೀಡುತ್ತದೆ. ಆದ್ದರಿಂದ ಈ ಗಾದೆ ಮಾತು ಬಹಳ ಪ್ರಸಿದ್ಧವಾಗಿದೆ. ಅದೆಷ್ಟೇ ಬಿಸಿಲಿದ್ದರೂ ಹೊಂಗೆ ಮರದ ನೆರಳು ತಂಪಾಗಿಯೇ ಇರುತ್ತದೆ. ಇದೇ ಹೊಂಗೆ ಮರದ ವಿಶೇಷತೆ. ಹೊಂಗೆ ಮರವು ಹಲವಾರು ರೋಗಗಳಿಗೆ ರಾಮಬಾಣವಾಗಿದೆ. ಹೊಂಗೆ ಮರದ ತೊಗಟೆ, ಬೇರು, ಕಾಯಿ, ಎಲೆ, ಹೂವು ಎಲ್ಲದರಲ್ಲೂ ಔಷಧೀಯ ಗುಣಗಳನ್ನು ನಾವು ಕಾಣಬಹುದು. ಹೊಂಗೆ ಮರದ ಕಡ್ಡಿಯನ್ನು ಜಗೆದು ಹಲ್ಲು ಉಜ್ಜುವುದರಿಂದ ಹಲ್ಲಿನ ತೊಂದರೆಗಳು ಹಾಗೂ ಒಸಡಿಗೆ ಸಂಬಂಧಿಸಿದ ತೊಂದರೆಗಳು ಕಾಣಿಸಿಕೊಳ್ಳುವುದಿಲ್ಲ. ಇದರ ಜೊತೆಯಲ್ಲಿ ಬಾಯಿಯಲ್ಲಿ ಇರುವ ಕೆಟ್ಟ ಕೀಟಾಣುಗಳು ನಾಶವಾಗಿ ಬಾಯಿಯಿಂದ ಬರುವ ದುರ್ವಾಸನೆಯು ಹೋಗುತ್ತದೆ. ಹೊಂಗೆ ಮರದ ಎಲೆಗಳಲ್ಲೂ ಸಹ ಹಲವಾರು ಔಷಧೀಯ ಗುಣಗಳನ್ನು ನಾವು ಕಾಣಬಹುದು. ಹೊಂಗೆ ಮರದ ಎಲೆಗಳನ್ನು ತಂದು ಅದರಿಂದ ಕಷಾಯವನ್ನು ಮಾಡಿ ಸೇವಿಸುವುದರಿಂದ ಮಧುಮೇಹವನ್ನು ನಿಯಂತ್ರಣಕ್ಕೆ ತರಬಹುದು. ಹೊಂಗೆ ಮರದ ಎಲೆಗಳನ್ನು ಒಣಗಿಸಿ ಅದರೊಂದಿಗೆ ಹಾಗಲಕಾಯಿಯ ಬೀಜ ಹಾಗೂ ನೇರಳೆ ಬೀಜಗಳನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಅದರ ಪುಡಿಯನ್ನು ಮಾಡಿಟ್ಟುಕೊಳ್ಳಬಹುದು. ಸತತವಾಗಿ ಈ ಪುಡಿಯನ್ನು ನೀರಿನಲ್ಲಿ ಬೆರೆಸಿ ಕುಡಿಯುವುದರಿಂದ ಸಕ್ಕರೆಯ ಕಾಯಿಲೆಯು ನಿಯಂತ್ರಣಕ್ಕೆ ಬರುತ್ತದೆ. ತಲೆಯಲ್ಲಿ ಕೂದಲು ಉದುರುವ ಸಮಸ್ಯೆಯು ಕಾಣಿಸಿಕೊಂಡರೆ ಹೊಂಗೆ ಮರದ ಬೀಜವನ್ನು ಅರೆದು ನೀರಿನಲ್ಲಿ ಅದರ ಪೇಸ್ಟ್ ಅನ್ನು ತಯಾರಿಸಿ ಕೂದಲು ಉದುರುತ್ತಿರುವ ಜಾಗಕ್ಕೆ ಹಚ್ಚುವುದರಿಂದ ಆ ಜಾಗದಲ್ಲಿ ಉದುರಿದ ಕೂದಲು ಮತ್ತೆ ಬರಲು ಪ್ರಾರಂಭವಾಗುತ್ತದೆ. ಜೇನುಹುಳು ಅಥವಾ ಕಣಜವು ಕಚ್ಚಿದ ಜಾಗಕ್ಕೆ ಹೊಂಗೆ ಮರದ ಎಲೆಯ ಪೇಸ್ಟ್ ಅನ್ನು ಹಚ್ಚುವುದರಿಂದ ಊತ, ಉರಿ ಹಾಗೂ ಅದರ ಗಾಯ ಕಡಿಮೆಯಾಗುತ್ತದೆ. ಹೀಗೆ ಮಾಡುವುದರಿಂದ ಬೇಗನೆ ವಾಸಿಯೂ ಆಗುತ್ತದೆ. ಕೀಲು ನೋವು ಅಥವಾ ಕೈಕಾಲು ನೋವುಗಳು ಕಾಣಿಸಿಕೊಂಡಾಗ ಹೊಂಗೆಯ ಎಣ್ಣೆಯನ್ನು ತಂದು ಅದರೊಂದಿಗೆ ಕರ್ಪೂರವನ್ನು ಬೆರೆಸಿ ಎಣ್ಣೆಯನ್ನು ಕಾಯಿಸಿ ಅದು ಆರಿದ ಮೇಲೆ ನೋವಿರುವ ಕಡೆಯಲ್ಲಿ ಹಚ್ಚುವುದರಿಂದ ನೋವು ಮಾಯವಾಗುತ್ತದೆ. ಹೊಂಗೆ ಎಲೆಯ ಎಣ್ಣೆಯು ಮಾರುಕಟ್ಟೆಗಳಲ್ಲಿ ಲಭ್ಯವಿದೆ. ಅದನ್ನು ತಂದು ನೋವುಗಳು ಇರುವ ಜಾಗಕ್ಕೆ ಹಚ್ಚಬಹುದು. ದೇಹದಲ್ಲಿ ಕುರುಗಳು ಕಾಣಿಸಿಕೊಂಡಾಗ ಹೊಂಗೆ ಎಲೆ, ಬೇವಿನ ಎಲೆ ಹಾಗೂ ಅರಿಶಿಣವನ್ನು ಸಮ ಪ್ರಮಾಣದಲ್ಲಿ ಸೇರಿಸಿ ಅದರ ಪೇಸ್ಟ್ ಅನ್ನು ತಯಾರಿಸಿ ಕುರುಗಳ ಮೇಲೆ ಹಚ್ಚುವುದರಿಂದ ಕುರುಗಳು ವಾಸಿಯಾಗುತ್ತದೆ. ಹೊಂಗೆ ಮರದ ಕಾಯಿಯನ್ನು ಹಾಲಿನಲ್ಲಿ ತೇದು ಮುಖಕ್ಕೆ ಹಚ್ಚುವುದರಿಂದ ಮುಖದ ಕಾಂತಿಯೂ ಹೆಚ್ಚಿಸುತ್ತದೆ. ಚರ್ಮಕ್ಕೆ ಸಂಬಂಧಪಟ್ಟ ಯಾವುದೇ ಸಮಸ್ಯೆಗಳಾಗಲಿ, ತೊಂದರೆಗಳಾಗಲಿ, ರೋಗಗಳಾಗಲಿ ಅದನ್ನೆಲ್ಲವನ್ನೂ ನಿವಾರಣೆಗೊಳಿಸುವ ಶಕ್ತಿ ಹೊಂಗೆ ಮರದ ಎಲೆಯಲ್ಲಿದೆ. ಮುಂದಿನ ವಿಚಾರಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು.